शिट ಹೆಚ್ಮನ್ರೆ ಹೆಚ್ಮನ್ರೆ ವಿಶಾಲ್ ಪಾಪ ದೊಡ್ಡಯ್ಯ ಅವರು ತುಂಬಾ ಒಳ್ಳೆಯವರು ಹೆಚ್ಮನ್ರೆ ಅವನು ಯಾವ ತಪ್ಪು ಮಾಡಿಲ್ಲ ಆದ್ರೆ ಪಾಪ ನೋಡಿ ಅವನು ಹೇಗಾಗೋಯ್ತು ಅಂತ ಗಂಗಯ್ಯನ ಯಾರೋ ಕದ್ದು ಮುಚ್ಚಿ ಶೂಟ್ ಮಾಡಿಬಿಟ್ರು ನಾನು ಇಷ್ಟಕ್ಕೂ ಗಂಗಯ್ಯನ ಸಾಯಿಸೋ ಅವಶ್ಯಕತೆ ಯಾರಿಗಿದೆ ಅಂತ ಅರ್ಥ ಆಗ್ತಾ ಇಲ್ಲ ಇನ್ಯಾರೋ ಹೆಚ್ಮನ್ರೆ ಗಾಯತ್ರಿ ಅಮ್ಮವ್ರನ್ನ ಸಾಯಿಸಿರೋರೇ ಆಗಿರ್ಬೇಕು ಹೌದು ಯಜಮಾನ್ರೆ ಗಾಯತ್ರಿ ಅಮ್ಮವ್ರನ್ನ ಸಾಯಿಸಿದವ್ರು ಯಾರು ಅಂತ ಗಂಗಯ್ಯ ಎಲ್ಲಿ ನಿಮ್ಗೆ ಹೇಳ್ಬಿಡ್ತಾನೆ ಅಂತ ಅವನ ಸುಟ್ಟು ಸಾಯಿಸ್ಬಿಟ್ರು ಯಜಮಾನ್ರೆ 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 ಈ ಡಬ್ಬಿಲಿರೋ ಕಾರ್ಡ್ ನ ತೆಗೆಯೋ ಗಾಯತ್ರಿ ಅಮ್ಮವ್ರ ಹೆಬ್ಬೆಟ್ ಕೊಟ್ಟು ಲಕ್ಷ್ಮೀಪುರದಲ್ಲಿ ಇದೆಯಂತೆ ಅಲ್ಲಿ ಮನೆಗೆ ಹೋದ್ರೆ ಹೆಬ್ಬೆಟ್ ಕುರ್ತು ಸಿಗುತ್ತೆ ಅಂತ ಹೇಳ್ದ ಯಜಮಾನ್ರೆ ಏನ್ ಹೇಳ್ತಾ ಇದೀಯ ನಾನು ನಿಜ ಯಜಮಾನ್ರೆ ಇಲ್ಲಿ ಮರ್ಡರ್ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿತ್ತು ಸೊ ಅದು ನಿಜ ಅಂತ ಆಯ್ತು ಇನ್ಸ್ಪೆಕ್ಟರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಾನು ಶೂಟ್ ಮಾಡಲಿಲ್ಲ ಹೌದಾ ಕಾಗೆ ಮೇಲೆ ಹೋಗ್ತಾ ಹೋಗ್ತಾ ಕೆಳಗೆ ಬಂದು ಶೂಟ್ ಮಾಡ್ತಾ ನಾನು ಹೇಳೋದು ನಿಜ ಇನ್ಸ್ಪೆಕ್ಟರ್ ಇವನ್ನ ಯಾರೋ ಹಿಂದೆಯಿಂದ ಶೂಟ್ ಮಾಡಿಬಿಟ್ರು ನಿನ್ನ ಕಣ್ಣಿಗೆ ನಾನು ಜೋಕರ್ ತರ ಕಾಣಿಸ್ತಾ ಇದೀನ ನನಗೆ ಕತೆ ಹೇಳ್ತಾ ಇದೀಯಾ ನಿನ್ನ ಹತ್ರ ಗನ್ ಇದೆ ಬಾಡಿ ಸುತ್ತ ರಕ್ತ ಇದೆ ನೀನೇ ಮರ್ಡರ್ ಮಾಡಿದ್ಯಾ ಅಂತ ಹೇಳಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು ನಾನು ಹೇಳ್ತಿರೋದು ನಿಜ ಇನ್ಸ್ಪೆಕ್ಟ್ರೆ ಬೇಕು ಅಂದ್ರೆ ಮ್ಯಾಗ್ಝೀನ್ ಅಲ್ಲಿ 9 ಬುಲೆಟ್ಸ್ ಆಗಿದೆ ನೋಡಿ ಒಂಬತ್ ಬುಲೆಟ್ ಅಂತ ಹೇಳಿದೆ ಎಂಟೇ ಇದೆ ನನಗೆ ಎಲ್ಲ ಅಯೋಮಯವಾಗಿದೆ ಇನ್ನೊಂದು ಬುಲೆಟ್ ಹೇಗ್ ಮಿಸ್ ಆಯ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಯ್ಯೋ ನೀವು ಟೆನ್ಷನ್ ಮಾಡ್ಕೋಬೇಡಿ ಸರ್ ನಿಮ್ಮ ಬುಲೆಟ್ ಎಲ್ಲೂ ಹೋಗಿಲ್ಲ ಇವನು ಬಾಡಿಲೇ ಇದೆ ಚೆಕ್ ಮಾಡಿದ್ರೆ ಒಂದು ಗಂಟೆಲಿ ಸಿಗುತ್ತೆ ನೀವೇ ಕಣ್ಣಾರೆ ನೋಡಬಹುದು ಕಾನ್ಸ್ಟೇಬಲ್ಸ್ ಏನ್ ನೋಡ್ತಾ ಇದ್ದೀರಾ ಕರ್ಕೊಂಡು ನಡೀರಿ ಅಯ್ಯೋ ಎಸ್ಐಣ್ಣ ಎಸ್ಐ ಸರ್ ಹೆಚ್ಮನ್ರು ಯಾವ ತಪ್ಪು ಮಾಡಿಲ್ಲ ದೊಡ್ಡಯ್ಯನ ಸಾಯಿಸಿದವರು ಬೇರೆ ಯಾರು ಯಜಮಾನ್ರನ್ನ ಅರೆಸ್ಟ್ ಮಾಡಬೇಡಿ ನಿಮ್ಮನ್ನ ಬೇಡ್ಕೋತೀನಿ ಯಜಮಾನ್ರಿಗೇನು ಗೊತ್ತಿಲ್ಲ ಇದು ನಿಜಾನೇ ಸರ್ ಯಾರು ಬೇರೆಯವರು ಶೂಟ್ ಮಾಡಿದ್ದು ನಿಮ್ದಾಯ್ತಾ ಕಾನ್ಸ್ಟೇಬಲ್ಸ್ ಕರ್ಕೊಂಡು ನಡೀರಿ ಕೇಳಿ ನಮ್ಮ ಕೇಳಿ ನನ್ ಮಾತನ್ ಕೇಳಿ ನೈನಿ ಯಜಮಾನ್ರಿ ಯಾವ ತಪ್ಪು ಮಾಡಿಲ್ಲ ನನಗೇನು ಆಗಲ್ಲ ಯಜಮಾನ್ರಿ ತಪ್ಪು ಮಾಡಿಲ್ಲ ದಯವಿಟ್ಟು ನನ್ ಮಾತು ಕೇಳಿ ಯಜಮಾನ್ರಿ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಯಜಮಾನ್ರಿ ಯಜಮಾನ್ರಿ ಯಾವ ತಪ್ಪು ಮಾಡಿಲ್ಲ ಯಜಮಾನ್ರಿ ನೈನಿ ನನಗೇನು ಆಗಲ್ಲ ತಲೆ ಕೆಡಿಸ್ಕೋಬೇಡ ನಾನ್ ನಿರ್ದೋಷಿಯಾಗಿ ಪ್ರೂವ್ ಆಗ್ಬೇಕು ಅಂದ್ರೆ ಗಂಗಯ್ಯ ಮೊದಲು ಹುಷಾರಾಗ್ಬೇಕು ನೈನಿ ಪ್ಲೀಸ್ ನೈನಿ ಫಸ್ಟ್ ಗಂಗಯ್ಯನ ಹಾಸ್ಪಿಟಲ್ ಕರ್ಕೊಂಡು ಹೋಗು ಅದಾಗಲ್ಲ ಯಜಮಾನ್ರೆ ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಯಸೇನ ನೈನಿ ನನಗೇನು ಆಗಲ್ಲ ನನಗೇನು ಆಗಲ್ಲ ಅಂತ ಹೇಳ್ತಿದ್ದೀನಲ್ವಾ ನೀನ್ ಧೈರ್ಯವಾಗಿರು ನೈನಿ ಯಜಮಾನ್ರೆ ನೈನಿ ನನ್ನ ಮಾತು ಕೇಳು ನಿಮ್ಮನ್ ಬೇಡ್ಕೋತೀನಿ ಅವ್ರನ್ನ ಬಿಟ್ಬಿಡಿ ನೈನಿ ಪ್ಲೀಸ್ ನೈನಿ ಪ್ಲೀಸ್ ನೈನಿ ನೈನಿ ಪ್ಲೀಸ್ ಹೋಗು ನೈನಿ ನೈನಿ ಪ್ಲೀಸ್ ಹೋಗು ಯಜಮಾನ್ರೆ ಹೋಗು ನೈನಿ ಯಜಮಾನ್ರೆ ಅವ್ರನ್ನ ಬಿಟ್ಬಿಡಿ ಗೂಡು ಬಿಟ್ಟು ಹಾರಿ ಹೊರಟಿದೆ ಆಸೆ ಬಾನಾಡಿ ತನಗೇನು ಬೇಕೋ ಅರಸಿ ಹೊರಟಿದೆ ಜಗದಿ ಕಾದಾಡಿ ದೂರ ತೀರದ ಕೂಗು ನಿನಗೀಗ ಕೇಳಿದೆ ಹೋಗು ಇಲ್ಲಿ ಹುಟ್ಟಿದೆ ಅಲ್ಲಿ ಬದುಕಿದೆ ಇದುವೇ ವಿಧಿ ಬರಹ ವಿಶಾಲ್ ಮಾಮ್ ವಿಶಾಲ್ ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ಮಾಮ್ ಪ್ಲೀಸ್ ಮಾಮ್ ಹೋಗಿ ಮಾಮ್ ಹೋಗಿ ನಾನ್ ಬರ್ದೆ ಹೇಗಿರಕ್ ಸಾಧ್ಯ ಕಂದ
ನನ್ ಪ್ರಾಣನೇ ನೀನಾಗಿರುವಾಗ, ನನ್ ಕಂದ ಇಷ್ಟು ದೊಡ್ಡ ಕಷ್ಟದಲ್ಲಿರುವಾಗ ಪೊಲೀಸ್ ಸ್ಟೇಷನ್ ಅಂತ ಯೋಚನೆ ಮಾಡ್ತೀನಾ? ಈ ಅಮ್ಮ ಬರದೆ ಹೇಗಿರಕ್ ಸಾಧ್ಯ ಹೇಳು? ಮಾಮ್, ಇಲ್ಲಿ ಬರದೆ ಇರೋದಲ್ಲ, ನಾನು ನನ್ ಬದುಕಿರಕ್ ಸಾಧ್ಯನ ಹೇಳು? ನಿನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂತ ತಿಳಿದ ಕೂಡ್ಲೆ ಈ ತಾಯಿ ಹೃದಯ ನಿಂತು ಹೋದಂಗಾಯ್ತು ಗೊತ್ತಾ? ನನ್ ಮಗನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೋಸ್ಕರನ ನಾನಿನ್ನು ಬದುಕಿರೋದು ಅಂತ ಹುಚ್ಚಿ ತರ ಹತ್ತು ಬಿಟ್ಟೆ. ಮಗನ್ ಭವಿಷ್ಯ ಕಣ್ಮುಂದೇನೆ ಜೈಲ್ ಪಾಲಾಗ್ತಿದ್ರೆ ಯಾವ ತಾಯಿಯಾದ್ರೂ ಸಹಿಸ್ಕೊಂಡು ಹೇಗಿರಕ್ ಸಾಧ್ಯ? ಇದಕ್ಕಿಂತ ದೊಡ್ಡ ನರಕ ಇರಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಪ್ಲೀಸ್ ಮಾಮ್, ನೀವ್ ರೀತಿ ಅಳ್ತಿದ್ರೆ ನನಗ್ ತುಂಬಾ ನೋವಾಗುತ್ತೆ. ನನಗೇನು ಆಗಲ್ಲ, ನಾನು ನಿರ್ದೋಷಿಯಾಗಿ ಆಚೆ ಬರ್ತೀನಿ. ಪ್ಲೀಸ್ ಮಾಮ್, ನನ್ ಮಾತು ಕೇಳಿ ಹೊರಟೋಗಿ. ಪ್ಲೀಸ್ ಮಾಮ್. ಹಾಗಲ್ಲ ಕಂದ, ಆ ಗಂಗಾಧರ ನನ್ನನ್ನ ಸಾಯಿಸಿದ್ರೆ ಸಾಯಿಸ್ಬಿಡ್ಲಿ, ನನಗೆ ನನ್ ಪ್ರಾಣಕ್ಕಿಂತ ಹೆಚ್ಚು ನಿನ್ ಸಂತೋಷನೇ ಮುಖ್ಯ. ಕಂದ, ನೀನ್ ನನಗೋಸ್ಕರ ಅವನನ್ನ ಯಾಕೆ ಶೂಟ್ ಮಾಡ್ದೆ ಹೇಳು? ಮಾಮ್, ಇಲ್ಲ ಮಾಮ್, ನಾನ್ ಗಂಗಾಧರನ್ನ ಶೂಟ್ ಮಾಡ್ಲಿಲ್ಲ. ನಿಮ್ಮನ್ ಸಾಯಿಸಕ್ ಪ್ರಯತ್ನ ಪಟ್ಟ ಅನ್ನೋ ಕೋಪದಲ್ಲಿ ನಾನು ಗನ್ ತಗೊಂಡು ಅಲ್ಲಿಗೆ ಹೋದೆ. ಆದ್ರೆ ಕದ್ದು ಮುಚ್ಚಿ ಯಾರೋ ಗಂಗಾಧರ್ನ ಹಿಂದೆಯಿಂದ ಶೂಟ್ ಮಾಡಿದ್ರು. ಮಾಮ್, ಇನ್ಸ್ಪೆಕ್ಟರ್ ಕೇಳಿಸ್ಕೊಂಡ್ರ, ನನ್ ವಿಶಾಲ್ ಗಂಗಾಧರನ್ನ ಶೂಟ್ ಮಾಡಿಲ್ವಂತೆ, ಯಾರೋ ಬೇರೆಯವ್ರು ಶೂಟ್ ಮಾಡಿದಾರಂತೆ. ನನ್ ಮಗ ಎಷ್ಟು ಒಳ್ಳೆಯವನು, ಇಂತ ಅಮಾಯಕ ಕನ್ಸಲು ಯಾರಿಗೂ ಕಷ್ಟ ಕೊಡಲ್ಲ. ಇನ್ಸ್ಪೆಕ್ಟರ್, ನನ್ ಮಗನ್ನ ಬಿಟ್ಬಿಡಿ. ಮಾಮ್, ಪ್ಲೀಸ್ ಬಿಟ್ಬಿಡಿ. ಅವ್ರ ಗನ್ ಅಲ್ಲಿ ಬುಲೆಟ್ ಮಿಸ್ ಆಗಿದೆ, ಎವಿಡೆನ್ಸ್ ಸ್ಟ್ರಾಂಗ್ ಆಗಿದೆ. ಮಾಮ್, ಇನ್ಸ್ಪೆಕ್ಟರ್, ಅಪವಾದನ ಬೇಕಾದ್ರೆ ನನ್ ಮೇಲೆ ಹಾಕಿ. ಮಾಮ್, ನನ್ ಮಗನ್ನ ಬಿಟ್ಬಿಡಿ. ಮಾಮ್, ನನ್ನನ್ನೇ ಸೆಲ್ಗ ಹಾಕಿ. ಮಾಮ್, ಏನ್ ಮಾಡ್ತಿದ್ದೀರಾ? ಮೇಡಮ್, ಮೇಡಮ್, ಮಾಮ್ ನಿಂತ್ಕೊಳ್ಳಿ. ಮಾಮ್, ನನ್ ಮಾತು ಕೇಳಿ. ಮಾಮ್ ಪ್ಲೀಸ್, ನನ್ಗೇನು ಆಗಲ್ಲ ಅಂತ ಹೇಳ್ತಿದ್ದೀನಲ್ವಾ. ಮಾಮ್ ಮನೆಗೆ ಹೋಗಿ. ಮಾಮ್ ಪ್ಲೀಸ್. ನಾನು ಹೋಗಲ್ಲ ಕಂದ, ನಾನ್ ಮನೆಗೆ ಹೋಗಲ್ಲ, ನಿನ್ನ ಕೋರ್ಟ್ಗೆ ಹೋಗಕ್ಕೂ ಬಿಡಲ್ಲ. ಅಪ್ಪು ಅದನ್ನ ನನ್ ಮೇಲೆ ಹಾಕೋತೀನಿ, ಅವಶ್ಯಕತೆ ಬಿದ್ರೆ ನನ್ ಪ್ರಾಣ ಕೊಟ್ಟಾದ್ರೂ ಸರಿ, ನಿನ್ನ ಕಾಪಾಡ್ಕೋತೀನಿ. ಮಾಮ್, ಇನ್ಸ್ಪೆಕ್ಟ್ರೆ, ಆ ಗಂಗಾಧರನ್ನ ಶೂಟ್ ಮಾಡಿರೋದು ನಾನು, ನನ್ನನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ. ಇನ್ಸ್ಪೆಕ್ಟ್ರೆ, ನನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ. ಮಾಮ್, ಮೇಡಮ್, ನೀವ್ ಈ ತರ ನ್ಯೂಸ್ ಸೆನ್ಸ್ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಪರವಾಗಿಲ್ಲ, ನನ್ ಮೇಲೆ ಯಾವ ಕೇಸ್ ಬೇಕಾದ್ರೂ ಹಾಕಿ, ಆದ್ರೆ ನನ್ ಮಗನ್ನ ಮಾತ್ರ ರಿಲೀಸ್ ಮಾಡಿ ಪ್ಲೀಸ್. ಮೇಡಮ್, ಅದೆಲ್ಲ ಆಗಲ್ಲ, ಬೇಕು ಅಂದ್ರೆ ಬೇಲ್ ಅಪ್ಲೈ ಮಾಡಿ ಹೊರಡಿ. ಪ್ಲೀಸ್ ಇನ್ಸ್ಪೆಕ್ಟ್ರೆ, ಪ್ಲೀಸ್, ನನ್ ಮಗನ್ ಭವಿಷ್ಯಕ್ಕೆ ಏನಾದ್ರೂ ಆದ್ರೆ ನನಗ್ ಸಹಿಸ್ಕೊಳಕ್ ಆಗಲ್ಲ. ಈ ತಾಯಿ ನೋವನ್ನ ಅರ್ಥ ಮಾಡ್ಕೊಳ್ಳಿ ಇನ್ಸ್ಪೆಕ್ಟ್ರೆ, ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ಸ್ಪೆಕ್ಟ್ರೆ. ಈಗ ಗಂಗಾಧರ್ ಜೀವಂತವಾಗಿದ್ದಾನೆ. ಗಂಗಾಧರ್ಗೆ ಪ್ರಜ್ಞೆ ಬಂದ್ ಕೂಡ್ಲೆ ಸಾಕ್ಷಿ ಹೇಳ್ತಾನೆ, ಆಗ ನಾನು ನಿರ್ದೋಷಿಗೆ ಆಚೆ ಬರ್ತೀನಿ. ಮಾಮ್ ಪ್ಲೀಸ್, ಮಾಮ್ ದಯವಿಟ್ಟು ಮನೆಗೆ ಹೋಗಿ. ಇಲ್ಲ ಕದ್ದ, ನಿನ್ನನ್ ಬಿಟ್ಟು ನಾನು ಹೋಗಲ್ಲ, ನಾನ್ ಕೂಡ ಇಲ್ಲೇ ಇರ್ತೀನಿ. ಮಾಮ್, ನೀವೀಗ ಹೋಗದೆ ಇದ್ರೆ ನನ್ ಮೇಲೆ ಆಣೆ. ಕಂದ, ಇದು ನಿನ್ ಪರಿಸ್ಥಿತಿ ನೋಡ್ತಾ ನನ್ ಪ್ರಾಣ ಹೋಗಂಗಾಗ್ತಿದ್ರೆ ಆಣೆ ಇಟ್ಬಿಟ್ಟಿಯಲ್ಲ ಕಂದ, ನಾನಿವಾಗ ಏನ್ ಮಾಡ್ಲಿ? ಮಾಮ್ ಪ್ಲೀಸ್, ಮಾಮ್ ನೀ ಹೋಗಿ. ನನ್ ಪ್ರಾಣನೇ ಹೋಗೋ ತರ ಆಗ್ತಾ ಇದೆ ಕಂದ, ಆದ್ರೆ ನೀನ್ ಆಣೆ ಇಟ್ಟಿದೀಯಾ ಅಂತ ನಾನೀಗ ಹೋಗ್ತಾ ಇದ್ದೀನಿ. ಈಗ್ಲೇ ಲಾಯರ್ ಹತ್ರ ಮಾತಾಡಿ ಬೇಲಕ್ಕೆ ರೆಡಿ ಮಾಡ್ತೀನಿ, ನೀನ್ ಭಯ ಪಡ್ಬೇಡ, ನಿನ್ ಜೊತೆ ನಾನಿದ್ದೀನಿ, ಧೈರ್ಯದಿಂದ ಇರು. ನಾವೇನಾದ್ರೂ ಮಾಡಿ ವಿಶಾಲ ರಿಲೀಸ್ ಮಾಡಿಸ್ಬೇಕಂತಿ. ತಪ್ಪದೇ ರಿಲೀಸ್ ಮಾಡಿಸ್ಕೊಂಡ್ ಬರೋಣ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಡಿ. ಪಾಪ ವಿಶಾಲ್ ಹೇಗಿದನೋ ಏನೋ,
ಎಲ್ಲಕ್ಕೆ ಹೋಗ್ತಾ ಇದೆಯಾ ಧುರಂಧರ? ಅದಕ್ಕೆ ನಿಮ್ಗೆ ವಿಷಯ ಗೊತ್ತಿಲ್ವಾ? ನಮ್ ವಿಶಾಲ್ನ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ. ನಡಿ ಅದ್ಗೆ, ಪೊಲೀಸ್ ಹತ್ರ ಮಾತಾಡಿ ನಮ್ ವಿಷ್ಣ ಕರ್ಕೊಂಡ್ ಬರೋಣ. ನಡಿ ಬನ್ನಿ ಆಂಟಿ, ಹೇಗಾದ್ರೂ ಮಾಡಿ ವಿಶಾಲ್ನ ಜೈಲಿಂದ ರಿಲೀಸ್ ಮಾಡ್ಸೋಣ. ಇವ್ರನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಬಿಟ್ರೆ ಖಂಡಿತವಾಗ್ಲೂ ವಿಶಾಲ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಇವ್ರನ್ನ ಇಲ್ಲೇ ತಡಿಬೇಕು, ಅವನು ಜೈಲಲ್ಲೇ ಕೊಳಿಯೋ ತರ ಮಾಡ್ಬೇಕು. ಯಾಕತ್ಗೆ ಏನು ಮಾತಾಡ್ತಿಲ್ಲ? ಏನಾಯ್ತತ್ಗೆ? ಮಾತೆ ಬರ್ತಿಲ್ಲ ದುರಂಧರ. ನನ್ ಮಗನ್ ಮೇಲೆ ನೀವು ತೋರಿಸ್ತಿರೋ ಪ್ರೀತಿಗೆ, ಅವನ್ ಪರಿಸ್ಥಿತಿ ನೋಡಿ ನೀವು ತೋರಿಸ್ತಿರೋ ಅನುಕಂಪಕ್ಕೆ ನನಗ್ ಮಾತೆ ಬರ್ತಿಲ್ಲ ದುರಂಧರ. ಏನದ್ಗೆ ಹೀಗೆ ಹೇಳ್ತಿದ್ಯಾ? ವಿಶಾಲ್ ನನ್ ಸೋದ್ರಳಿಯ, ಅವನಿಗೆ ಕಷ್ಟ ಬಂದ್ರೆ ಸೋದರತ್ತೆ ಆಗಿ ನನ್ ಸುಮ್ನೆ ಹೇಗಿರಕ್ಕಾಗತ್ತೆ? ಅತ್ಗೆ ಈಗಾಗ್ಲೇ ತುಂಬಾ ಲೇಟ್ ಆಗಿ ಹೋಗಿದೆ, ಹೋಗ್ ವಿಷ್ಣ ಕರ್ಕೊಂಡ್ ಬರೋಣ. ನಡಿ. ನಾನೀಗ ವಿಶಾಲ್ನ ನೋಡ್ಕೊಂಡ್ ಬರ್ತಾ ಇದ್ದೀನಿ ದುರಂಧರ. ಹೌದು ಆಂಟಿ, ಮತ್ತೆ ವಿಶಾಲ್ನ ಕರ್ಕೊಂಡ್ ಬರ್ದೆ ನೀವೊಬ್ರೆ ಯಾಕೆ ಬಂದ್ರಿ? ಏನಾಯ್ತು ಆಂಟಿ, ವಿಶಾಲ್ ಎಲ್ಲಿದ್ದಾನೆ? ಪೊಲೀಸರು ಬೇಲ್ಗೆ ಅಪ್ಲೈ ಮಾಡಿ ಅಂತ ಹೇಳಿದ್ರು. ಆಲ್ರೆಡಿ ಲಾಯರ್ ಹತ್ರ ಮಾತಾಡಿದ್ದೀನಿ, ಸಂಜೆ ಅಷ್ಟರಲ್ಲಿ ಬೇಲ್ ಸಿಗತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ ಆಂಟಿ, ನಾವ್ ಹೋಗಿ ವಿಶಾಲ ನೋಡ್ಕೊಂಡ್ ಬರ್ತೀವಿ. ಹೌದು ಅತ್ಗೆ, ಒಂದ್ಸಲ ವಿಷ್ಣ ನೋಡ್ಕೊಂಡು ಧೈರ್ಯ ಹೇಳಿ ಬರ್ತೀವಿ. ಪೊಲೀಸರು ಯಾರನ್ನು ಅಲ್ಲಿ ಬಿಡ್ತಾ ಇಲ್ಲ ದುರಂಧರ, ನನ್ನನ್ ಕೂಡ ಕಳಿಸ್ಬಿಟ್ರು. ಅಲ್ಲಿಗ್ ಹೋಗಿ ನಿಮ್ಗೇನಾದ್ರೂ ಅವಮಾನ ಆದ್ರೆ ವಿಶಾಲ್ಗೆ ಇನ್ನೂ ಬೇಜಾರಾಗುತ್ತೆ. ಡೋಂಟ್ ವರಿ, ಸಾಯಂಕಾಲ ಅಷ್ಟರಲ್ಲಿ ಬಂದ್ಬಿಡ್ತಾನೆ. ಏಯ್ ಸರ್ಕೊಳ, ಫಿಲಂ ನೋಡ್ತಿದ್ರೆ ಅದ್ರ ಕಿಕ್ಕೇ ಬೇರೆ. ಸರ್. ಏನೋ? ಅವರು ಸಿಟಿಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸರ್, ದೊಡ್ಡ ಫ್ಯಾಮಿಲಿಗೆ ಸೇರಿದವರು ಅವರು. ಅದಕ್ಕೆ ಅಂತವ್ರನ್ನ ಹೀಗೆ ರೌಡಿ ಶೀಟರ್ಸ್ ಪಿಕ್ ಪಾಕೆಟರ್ಸ್ ಮಧ್ಯ ಕೂಡ್ಸೋದು ಸರಿ ಅಲ್ಲ ಸರ್. ಹಾಗಂತ ನಿಮ್ ಕ್ಯಾಬಿನ್ ಅಲ್ಲಿ ಕೂಡ್ಸಿ ಸರ್. ಸರಿ ಹೋಗುತ್ತಾ? ಅಥವಾ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ಬುಕ್ ಮಾಡ್ಲ? ಎ ಸಿ ಹಾಕಿ ಅವನ್ನ ಸೋಫಾ ಮೇಲೆ ಕೂಡ್ಸೋದಕ್ಕೆ? ಅವನೇನು ಮನೆ ಅಳಿಯನ? ಕೊಲೆಗಾರ. ಅದ್ ಹಾಗಲ್ಲ ಸರ್. ಅಪ್ಪಣ್ಣ ಅವ್ರೆ, ನಾನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನೇ ತಪ್ಪ್ ಮಾಡಿದ್ರೆ ತಲೆ ಬಗ್ಗಿಸ್ತಿದ್ದೆ, ತಪ್ಪ್ ಮಾಡಿದ್ಮೇಲೆ ಧೈರ್ಯವಾಗಿ ನಿಂತ್ಕೋತೀನಿ. ನನ್ಗಿಲ್ಲಿ ಕೂತ್ಕೊಳ್ಳೋದಕ್ಕೆ ಏನು ಅಭ್ಯಂತರ ಇಲ್ಲ. ನನಗೋಸ್ಕರ ದಯವಿಟ್ಟು ನೀವು ರಿಕ್ವೆಸ್ಟ್ ಮಾಡಬೇಡಿ ಅವ್ರ ಹತ್ರ, ಪ್ಲೀಸ್. ಸರ್, ಆ ಗಂಗಾಧರ್ ಬಾಡಿಲಿರೋ ಬುಲೆಟ್ ಬಗ್ಗೆ ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ ಸರ್. ನಾನ್ ಶೂಟ್ ಮಾಡ್ಲಿಲ್ಲ ಅಂತ ಹೇಳಿದ್ರು ಕೇಳಿಸ್ಕೊಳ್ದೆ ನಿಮ್ ಎಸ್ ಐ ತುಂಬಾ ಕೋಪದಿಂದ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಈಗ ಈ ರಿಪೋರ್ಟ್ಸ್ ನೋಡಿದ್ಮೇಲೆ ಆ ಬುಲೆಟ್ಗೂ ನನ್ ಗನ್ನಲ್ಲಿರೋ ಬುಲೆಟ್ಗೂ ಸಂಬಂಧ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ನಿಮ್ ಈ ಎಸ್ ಐ ಸಾಹೇಬ್ರು ನನಗೆ ಏನು ಉತ್ತರ ಕೊಡ್ತಾರೆ ಅಂತ ನಾನು ಕಾದ್ ನೋಡ್ತೀನಿ. ಸರ್, ಆ ಗಂಗಯ್ಯನ ಬಾಡಿಲಿದ್ದ ಬುಲೆಟ್, ಈ ಸಾರ್ ಗನ್ನಲ್ಲಿದ್ದ ಬುಲೆಟ್ಸ್ ಒಂದೇ ಅಂತ ರಿಪೋರ್ಟ್ಸ್ ಬಂದಿದೆ. ಈ ರಿಪೋರ್ಟ್ಸ್ ಆಧಾರವಾಗಿ ಯಾವ ಸೆಕ್ಷನ್ ಅಲ್ಲಿ ಒಳಗ್ ಹಾಕ್ಬೋದು ಅಂತ FIR ರೆಡಿ ಮಾಡಿ. ಇಲ್ಲ ಸರ್, ನಾನ್ ನಿಜವಾಗ್ಲೂ ಶೂಟ್ ಮಾಡಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಇದೇನೋ ದೊಡ್ಡ ಪ್ಲಾನ್ ಅಂತ ನನಗೆ ಅನುಮಾನ ಬರ್ತಿದೆ. ಕಾನ್ಸ್ಟೇಬಲ್ಸ್, ಅವನ್ನ ಕರ್ಕೊಂಡು ಹೋಗಿ ಸೆಲ್ ಅಲ್ಲಿ ಹಾಕಿ, ಕರ್ಕೊಂಡು ನಡೀರಿ. ಸುಮ್ನೆ ನನ್ನ ಮಾತು ಕೇಳಿ ಸರ್. ಸರ್ ಸರ್, ನನ್ನ ಮಾತು ನಂಬಿ ಸರ್. ಸರ್, ನಮಸ್ಕಾರ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಆದ್ರೆ
ನಿನ್ನ ನಡವಳಿಕೆ ನನಗೆ ಇಷ್ಟ ಆಗ್ತಿಲ್ಲ. ನಾನೇನ್ ಮಾಡ್ದೆ ಅಕ್ಕ? ವಿಶಾಲ್ ಮೇಲೆ ನಿಜವಾಗ್ಲೂ ನಿನಗೆ ಪ್ರೀತಿ ಇದ್ರೆ ಜೈಲಲ್ಲಿ ಇರಬೇಕಾಗಿರೋ ವಿಶಾಲ್ನ ಇಲ್ಲಿ ನೋಡಿದ ಕೂಡ್ಲೇ ನನ್ನನ್ ಮಾತಾಡ್ಸೋದ್ ಬಿಟ್ಟು ವಿಶಾಲ್ ಕಡೆ ಗಮನ ಕೊಡ್ತಾ ಇದ್ದೆ. ಮೊದ್ಲು ವಿಶಾಲ್ ಮೇಲೆ ಕಾಳಜಿ ತೋರಿಸಿ ಅವನ್ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದೆ. ನಿನಗ್ ನಿಜವಾಗ್ಲೂ ವಿಶಾಲ್ ಮೇಲೆ ಪ್ರೀತಿ ಇದ್ಯಾ? ಇಲ್ದೆ ಹೋದ್ರೆ ಪ್ರೀತಿ ಇರೋ ತರ ನಾಟಕ ಮಾಡ್ತಿದ್ಯಾ? ಸತ್ವಿ, ಭಾವನ್ ಬಗ್ಗೆ ಗೊತ್ತಾಗಿಲ್ಲ ತಾನೆ? ಅದೇನಕ್ಕ ಹಾಗೆ ಹೇಳ್ತಿದ್ದೀರಾ? ವಿಶಾಲ್ ನನ್ ಪ್ರಾಣ, ನಿಮ್ಮನ್ ನೋಡಿದ ತಕ್ಷಣ ವಿಶಾಲ್ಗೆ ಏನೂ ಆಗಲ್ಲ ಅನ್ನೋ ಧೈರ್ಯದಿಂದ ನಾನ್ ಮೊದ್ಲು ನಿಮ್ಮನ್ನ ಮಾತಾಡಿಸ್ದೆ. ವಿಶಾಲ್ ಜೈಲಲ್ಲಿದ್ದಾನೆ ಅಂತ ಗೊತ್ತಾಗಿ ನನ್ ತಕ್ಷಣ ಅಲ್ಲಿಗೆ ಹೋಗಿ ಆ ಎಸ್ಐ ಅನ್ನ ಬೇಡ್ಕೊಂಡೆ. ಆದ್ರೆ ಆ ಎಸ್ಐ ವಿಶಾಲ್ನ ಬಿಡ್ಲಿಲ್ಲ. ಹಾಗಂತ ನಿನ್ ಮನೇಲಿ ಆರಾಮಾಗಿ ಕೂತಿದ್ಯಾ? ವಿಶಾಲ್ ಸ್ಟೇಷನ್ ಅಲ್ಲಿ ಒದ್ದಾಡ್ತಾ ಇದ್ರೆ ನಿನಗ ಬೇಜಾರಾಗ್ಲಿ ನೋವಾಗ್ಲಿ ಯಾವ್ದು ಇಲ್ದೆ ನೀನ್ ಆರಾಮಾಗಿ ಎಸಿ ಹಾಕೊಂಡ್ ಕೂತಿದ್ಯಾ? ಅವನ್ ಹೆತ್ತ ತಾಯಿ ಇದ್ದಿದ್ರೆ ಹೀಗೆ ಸುಮ್ನೆ ಕೂತ್ಕೊಂಡಿರೋಳ? ಅವಳ ಮಗನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಕ್ ಬಿಟ್ಟಿರೋಳ? ಮಗ ಮಗ ಅಂತ ಸುಮ್ನೆ ಮಾತಕ್ ಪ್ರೀತಿ ತೋರ್ಸೋದಲ್ಲ. ಪ್ರೀತಿ ಇದ್ದಿದ್ರೆ ಮಗಂಗ್ ಹೀಗಾಗಿದೆ ಅಂತ ಕುಗ್ ಹೋಗ್ಬೇಕಾಗಿತ್ತು. ದೊಡ್ಡಮ್ಮ ಇರು ವಿಶಾಲ್. ಅಕ್ಕ, ನೀವು ಸಿಟ್ಟಲ್ಲಿದ್ದೀರಾ ಅಂತ ನಾನ್ ಸುಮ್ನಿದ್ದೀನಿ, ಆದ್ರೆ ನೀವು ನನ್ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ಏನು ಏನು ಅಪಾರ್ಥ? ಅವನ್ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಕಣ್ಮುಂದೇನೆ ಕಾಣಿಸ್ತಿದ್ಯಲ್ಲ. ದೊಡ್ಡಮ್ಮ, ಅದು ಹಾಗಲ್ಲ ದೊಡ್ಡಮ್ಮ. ಸುಮ್ನಿರು ಅನ್ನಲ್ಲ, ನಿನಗ್ ಗೊತ್ತಾಗಲ್ಲ. ಅಕ್ಕ, ವಿಶಾಲ್ ನನ್ನ ಹೊಟ್ಟೆಲ್ ಹುಟ್ಟದೇ ಇದ್ರು ನನ್ ಸ್ವಂತ ಮಗನೇ. ಕರುಳಿನ್ ಬಂಧ ಇಲ್ದೇ ಇದ್ರು ನಮ್ಮಿಬ್ರು ಮಧ್ಯೆ ಅದನ್ ಮೀರ್ಸಿರೋ ಪ್ರೀತಿಯ ಬಂಧ ಇದೆ. ನನ್ ಮಗನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ನನ್ ಪ್ರಾಣ ಹೇಗ್ ಒದ್ದಾಡ್ತು ಅಂತ ನಿಮಗೇನ್ ಗೊತ್ತಕ್ಕ? ಹೌದು ದೊಡ್ಡಮ್ಮ, ಮಾಮ್ ನನ್ಗೋಸ್ಕರ ಸ್ಟೇಷನ್ಗೂ ಬಂದಿದ್ರು. ನನ್ ಬದ್ಲು ಅವ್ರನ್ನೇ ಅರೆಸ್ಟ್ ಮಾಡಿ ಅಂತ ಜೈಲ್ ಒಳಗಡೆ ಹೋದ್ರು. ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಕೂಡ ನನ್ ಮಗನ್ನ ಬಿಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಹಠ ಹಿಡ್ದು ಅಳ್ತಾ ಇದ್ರು. ನಾನ್ ಅರೆಸ್ಟ್ ಆದೆ ಅನ್ನೋ ನೋವುಗಿಂತ ಮಾಮ್ ಪೊಲೀಸ್ ಸ್ಟೇಷನ್ಗೆ ಕಾಲಿಡೋದಕ್ಕೆ ನಾನೇ ಕಾರಣ ಆದ ಅಂತ ನೋವಾಗ್ತಿದೆ, ಮನ್ಸಿಗ್ ಕಷ್ಟ ಆಗ್ತಿದೆ. ದೊಡ್ಡಮ್ಮ, ನನ್ಗೆ ಈ ರೀತಿ ನಡೆದಿದ್ದಕ್ಕೆ ನೀವ್ ಈ ರೀತಿ ಕೋಪ ಮಾಡ್ಕೊಳ್ಳೋದು ಕೋಪದಲ್ಲಿ ಮಾತಾಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ಮಾಮ್ ಪ್ರೀತಿಲಿ ಕಣ್ಣೀರಲ್ಲಿ ಸ್ವಾರ್ಥ ಏನೂ ಇಲ್ಲ ದೊಡ್ಡಮ್ಮ. ಇಲ್ಲ, ನಾನೇನಾದ್ರೂ ಸ್ವಾರ್ಥಿ ಆಗಿದ್ರೆ ಅಮ್ಮ ಅನ್ನೋ ಪವಿತ್ರ ಪದಕ್ಕೆ ಅವಮಾನ ಮಾಡ್ದಂಗಕ್ಕ. ಲಾಯರ್ ಹತ್ರ ಮಾತಾಡಿ ಬೇಲಿಗೆ ರೆಡಿ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ನೀವು ಹೇಳ್ತಿರೋ ಹಾಗೆ ಅವನಿಗೇನೇ ಆದ್ರೂ ನನಗೇನು ಅಂತ ಎಸಿ ರೂಮಲ್ಲಿ ನಾನು ಕೂತಿಲ್ಲ. ನನ್ ಪ್ರಾಣ ಹೋದ್ರು ನಾನ್ ಹಾಗ್ ಮಾಡಲ್ಲ ಅಕ್ಕ. ಎಲ್ರು ಹೀಗ್ ಮಾತಾಡೋದನ್ ಬಿಟ್ರೆ ಯಾರು ಏನು ಮಾಡಿ ತೋರಿಸ್ತಿಲ್ಲ. ಇಲ್ಲಿ ಈ ದುರಂಧರ ಇದ್ದಾಳೆ, ಇವಳಿಗೆ ಹೊರಗಿರೋರ್ ಮೇಲೆ ಎಲ್ಲಿಲ್ಲದ ಪ್ರೀತಿ ಉಕ್ಕುತ್ತೆ. ಆದ್ರೆ ಮನೆಯವ್ರ ಮೇಲೆ ಎಳ್ಳಷ್ಟು ಪ್ರೀತಿ ತೋರಿಸೋದಿಲ್ಲ ಇವಳು. ಗೊತ್ತು ಗುರಿ ಇಲ್ದಿರೋರ್ನ, ಯಾರು ಹೇಗೆ ಅಂತ ತಿಳಿದೇ ಇರೋರ್ನ ಕರ್ಕೊಂಬಂದು ದತ್ತು ತಗೋತಾಳೆ. ನಿನ್ ಬ್ರೈನು ರಾಕೆಟ್ಗಿಂತ ಫಾಸ್ಟ್ ಅಕ್ಕ.
ನಿನ್ನ ಯೋಚನೆಗಳು ಶಕುನಿನೇ ಮೀರಿಸಿದೆ ಅಕ್ಕ. ನಿನ್ನ ವ್ಯೂಹಗಳನ್ನ ಛೇದಿಸೋದು, ನಿನ್ನ ಪ್ಲಾನ್ಸ್ನ ಡಿಕೋಡ್ ಮಾಡಕ್ಕೆ ಆ ದೇವ್ರಿಂದನೂ ಆಗಲ್ಲ ಬಿಡಕ್ಕ. ಡಬ್ಬಿ ಬಗ್ಗೆ ಹೇಳ್ದಾಗೆಲ್ಲ ತಿಲೋತ್ತಮ್ಮ ಅಮ್ಮವರು ಭಯ ಪಡ್ತಿದ್ರು. ಇದರಿಂದ ಶಬ್ದ ಬಂದಾಗ್ಲೆಲ್ಲ ಅಮ್ಮವರು ತುಂಬಾ ಗಾಬರಿ ಪಡ್ತಿದ್ರು. ಈ ವಿಚಿತ್ರ ಪೆಟ್ಟಿಗೆಗೂ, ಈಗ ದೊಡ್ಡಯ್ಯನ್ ಸುಡಕ್ಕೂ, ಆಗ ಗಾಯತ್ರಿ ಅಮ್ಮವ್ರನ್ನ ಸಾಯಿಸಕ್ಕೂ, ಈ ತಿಲೋತ್ತಮ್ಮ ಅಮ್ಮವ್ರ ಭಯಕ್ಕೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಿದೆ. ಮೊದಲು ಇದನ್ನ ನೋಡಿ ತಿಲೋತ್ತಮ್ಮ ಅಮ್ಮವ್ರು ಯಾಕೆ ಗಾಬರಿ ಪಡ್ತಿದ್ದಾರೆ ಅಂತ ನಾನು ತಿಳ್ಕೋಬೇಕು. ಆಮೇಲೆ ಮಿಕ್ಕಿದ ವಿಷಯ ಎಲ್ಲ ತಾನಾಗೆ ಎಲ್ಲ ಹೊರಗೆ ಬರುತ್ತೆ. ಅದಕ್ಕೆ ಇವತ್ತು ರಾತ್ರಿನೇ ನೀನು ಹಾಸ್ಪಿಟಲ್ಗೆ ಹೋಗಿ ಗಂಗಾಧರನ್ನ ಸಾಯಿಸ್ಬಿಡು. ಅವನ್ ಸತ್ ಮೇಲೆ ವಿಶಾಲ್ನ ಹೇಗ್ ಫಿಕ್ಸ್ ಮಾಡ್ಬೇಕು ಅಂತ ನಾನ್ ಪ್ಲಾನ್ ಮಾಡ್ತೀನಿ. ಅಕ್ಕ, ಪರಶು, ಮ್ಯಾಜಿಕ್ ಬಾಕ್ಸ್ ಇಂದ ಆ ಮ್ಯೂಸಿಕ್ಗೆ ಬರ್ತಿದೆ ಕಣು. ಅಂದ್ರೆ ಗಂಗಾಧರ್ ಆ ಬಾಕ್ಸ್ ಅನ್ನ ನಯನಿಗೆ ಕೊಟ್ಟು ಏನೋ ಹೇಳಿದಾನೆ ಅನ್ಸುತ್ತೆ. ಅವರದನ್ನ ಓಪನ್ ಮಾಡಕ್ ನೋಡ್ತಿದ್ದಾರೆ ಕಣು. ಅದರಲ್ಲಿರೋ ರಹಸ್ಯನ ತಿಳ್ಕೊಂಡಿದಾರೋ ಅಥವಾ ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೋ ಅರ್ಥನೇ ಆಗ್ತಿಲ್ಲ. ಇವಾಗ ಏನ್ ಮಾಡೋದಕ್ಕ? ಏ ಪರಶು, ಬೇಗ ಹೋಗೋ, ಹೋಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ ಹೋಗು, ಬೇಗ ಹೋಗೋ. ಅಕ್ಕ, ನಾನೇನಾದ್ರೂ ಹೋದ್ರೆ ಮತ್ತೆ ವಾಪಸ್ ಬರೋದಕ್ಕಾಗಲ್ಲ ಅಕ್ಕ. ಅದ್ಯಾಕೋ? ಹೌದಕ್ಕ, ನಾನು ಹೋದ್ರೆ ವಿಶಾಲಕ್ ಡೌಟ್ ಬಂದ್ಬಿಡುತ್ತೆ. ಅವನ್ ಸುಮ್ನೆ ಇರ್ತಾನ, ನನ್ನೊಂದು ಸುಮ್ನೆ ಬಿಡ್ತಾನ ಹೇಳು. ಅದೇ ನೀನ್ ಹೋದೆ ಅನ್ಕೋ, ಯಾರಿಗೂ ಅನುಮಾನ ಬರಲ್ಲ ಅಕ್ಕ. ನೀನ್ ಹೋಗಕ್ಕ ಬಂದಾಗಲ್ಲ. ನೀನ್ ಇಲ್ಲೇ ಇರ್ತೀಯ? ಇಲ್ಲೇ ಯಾಕಿದ್ಯಾ? ನಿಮ್ಮೂರಿಗೆ ಹೋಗಲ್ವಾ? ಆಗಂದ್ರೆ ನಮ್ಮ ಅಕ್ಕನ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಮ್ಮವ್ರೆ.
ಆದ್ರೆ ನಾನೀಗ ಈ ಮನೆಗೆ ಚಿಕ್ಸಸೆ ಆಗಿದ್ದೀನಿ ಅಮ್ಮವ್ರೆ. ಏನು ಚಿಕ್ಸೋಸೆನಾ? ಯಾವಾಗ್ಲಿಂದ ಅಂದ್ರೆ ಒಂದ್ ತಿಂಗಳ ಹಿಂದೆ ನನ್ಗೂ ಚಿಕ್ಕ ಯಜಮಾನ್ರಿಗೂ ಮದ್ವೆ ಆಯ್ತು ಅಮ್ಮವ್ರೆ. ತಿಲೋ ತಮನ್ ಕರಿ. ಯಾಕಮ್ಮವ್ರೆ ಕರಿ ಅನ್ನಲ್ಲ? ತಿಲೋತ್ತಮ್ಮ ಅಮ್ಮವ್ರೆ, ತಿಲೋತ್ತಮ್ಮ ಅಮ್ಮವ್ರೆ, ತಿಲೋತ್ತಮ್ಮ. ಸುಮನ ಯಾಕೆ ಕೂಗ್ತಿದ್ಯಾ, ಏನಾಯ್ತು? ನಾನಲ್ಲ ಅಮ್ಮವ್ರೆ, ಲಲಿತಾ ದೇವಿ ಅಮ್ಮವರು ನಿಮ್ಮನ್ ಕರೆಯಕ್ ಹೇಳಿದ್ರು. ಸುಮನ ವಿಕ್ರಾಂತ್ ಹೆಂಡತಿನ? ಹೌದಕ್ಕ. ಏನ್ ನಡೀತಿದೆ ಈ ಮನೆಯಲ್ಲಿ? ಮಗನಿಗೆ ಮದ್ವೆ ಮಾಡಿದಾಗ ಕರೆಯೋ ಜ್ಞಾನ ಇಲ್ವಾ? ಜಾಸ್ಮಿನ್ ವಿಶಾಲ್ ಮದ್ವೆ ವಿಷಯ ಬರ್ದೇ ಇರೋ ತರ ಕವರ್ ಮಾಡ್ಬೇಕು ಅನ್ಕೊಂಡ್ ಹಾಗೆ ಮದ್ವೆ ಆಗಿದ್ರೆ ನೀವ್ ಹೇಳಿದಾಗೆ ಎಲ್ಲರನ್ನೂ ಕರಿಬೋದಾಗಿತ್ತು. ಆದ್ರೆ ಅನ್ಕೊಳ್ದೆ ಇಮ್ಮಿಡಿಯೇಟ್ ಆಗಿ ಮದ್ವೆ ಮಾಡಿಸೋ ಪರಿಸ್ಥಿತಿ ಬಂತು. ಮತ್ತೆ ಹೇಗ್ ಕರೆಯೋದು? ಅನ್ಕೊಳ್ದೆ ಮದ್ವೆ ಆಗೋದಂದ್ರೆ ಏನು? 3 ತಿಂಗಳು ಅಂತ ಮಂಟಪದಲ್ಲಿ ಎಲ್ರ ಮುಂದೇನು ಹೇಳಿದ್ಲು. ಎಲ್ರ ಮುಂದೆ ಮರ್ಯಾದೆ ಯಾಕೆ ಕಳ್ಕೊಳ್ಳೋದು ಅಂತ ಸೈಲೆಂಟ್ ಆಗಿ 3 ಗಂಟೆ ಹಾಕಿಸ್ದೆ. ಬುದ್ಧಿ ಇದೆಯಾ ನಿನಗೆ? ಇದೇನಾ ನಿನ್ ಮಗನ ಬೆಳೆಸೋ ರೀತಿ? ಅತಿಥಿಯಾಗಿ ಬಂದಿರೋ ಹುಡುಗಿ ಜೊತೆಗೆ ಹೇಗ್ ನಡ್ಕೋಬೇಕು ಅನ್ನೋ ವಿಷಯನ ನೀನ್ ನಿನ್ ಮಗನ್ಗೆ ಹೇಳ್ಕೊಟ್ಟಿಲ್ವಾ? ಅಕ್ಕ, ನನ್ ಮಗ ಮಾಡಿದ್ ತಪ್ಪೆ ಒಪ್ಕೋತೀನಿ, ಆದ್ರೆ 2 ಕೈ ಸೇರಿದ್ರೇನೆ ಚಪ್ಪಾಳೆ. ನಾನ್ ಬೆಳೆಸಿರೋ ರೀತಿನ ಪ್ರಶ್ನೆ ಮಾಡೋದೊಂದೇ ಅಲ್ಲ, ಸುಮನ ಕೂಡ ಒಳ್ಳೆ ಕುಟುಂಬದಿಂದ ಬಂದಿರೋದಲ್ವಾ? ಸುಮನನ್ನ ಬೆಳೆಸಿರೋ ರೀತಿ ಬಗ್ಗೆ ಅವಳ ಅಕ್ಕನ ಹತ್ರ ಕೇಳಿದ್ರೆ ಚೆನ್ನಾಗಿರುತ್ತೆ. ನಯನಿ, ನಯನಿ, ನಯನಿ! ಅಮ್ಮೋರೆ. ಏನಮ್ಮೋರೆ? ಮದ್ವೆಗೂ ಮುಂಚೆ ನಿನ್ ತಂಗಿ ಗರ್ಭಿಣಿನಾ? ಅದಕ್ಕೇನಾ ನನಗೆ ಈ ವಿಷಯನ ಹೇಳಲಿಲ್ಲ? ನೀನ್ ಎಂತ ಸಂಸ್ಕಾರದಲ್ಲಿ ಬೆಳೆದಿದ್ಯಾ? ಮತ್ತಿನ್ ತಂಗಿ ಯಾಕೆ ಹೀಗೆ? ನಿನ್ನ ನೋಡ್ಕೊಂಡು ಹೋಗಕ್ ಬಂದವಳನ್ನ 2-3 ದಿನದಲ್ಲೇ ವಾಪಸ್ ಕಳಿಸ್ಬೇಕಿತ್ತಲ್ವಾ? ಅವಳನ್ನ ಕಳಿಸ್ದೆ ಇಲ್ಲೇ ಯಾಕೆ ಇರಿಸ್ಕೊಂಡಿದ್ದೆ? ಸುಮನನ ಊರ ಕಳ್ಸೋಣ ಅಂತ ನೈನಿ ತುಂಬಾ ಸಲ ಹೇಳಿದ್ಲು, ಆದ್ರೆ ತಿಲೋತಮ್ಮ ಅತ್ತೇನೆ ಹೋಗೋಕ್ ಬಿಡ್ಲಿಲ್ಲ. ಇವಳು ನನ್ನನ್ನ ಸಿಕ್ಕಾಕ್ಸದ್ಲು. ತಿಲೋತಮ, ಏನಿದು ಹಾಸಿನಿ ಹೇಳಿದ್ ನಿಜಾನಾ? ನೈನಿ ಹೋಗು ಅಂದ್ಮೇಲೂ ನೀನ್ ಅವಳನ್ನ ಮನೇಲಿ ಯಾಕೆ ಇರಿಸ್ಕೊಂಡಿದ್ದೆ? ಏನ್ ಅಗತ್ಯ ಇತ್ತು? ದುರಂಧರ ನೋಡಿದ್ರೆ ಮದ್ವೆ ಆಗ್ದಿರೋ ಹುಡುಗಿನ ದತ್ತು ತಗೊಂಡು ಮನೇಲೇ ಇಟ್ಕೊಂಡಿದ್ದಾಳೆ. ನೀನ್ ನೋಡಿದ್ರೆ ಮದ್ವೆ ಆಗ್ದಿರೋ ಹುಡುಗಿನ ಮನೇಲಿರಕ್ ಹೇಳಿದ್ಯಾ? ಇದ್ ಮನೆ ಅನ್ಕೊಂಡಿದ್ದೀರಾ ಅಥವಾ ಮದ್ವೆ ಆಗ್ದಿರೋ ಹುಡುಗಿ ಇರೋ ಹಾಸ್ಟೆಲ್ ಅನ್ಕೊಂಡಿದ್ದೀರಾ? ಅಂದ್ರೆ ಅಕ್ಕ, ಎಷ್ಟೇ ಆದ್ರೂ ನಮ್ ನಯನಿ ತಂಗಿ ಅಲ್ವಾ ಅಂತ ಇಲ್ಲಿ ಇರಕ್ ಬಿಟ್ಟೆ, ಆದ್ರೆ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸಾಕ್ ನಿಲ್ಸು, ಇಂಥ ಪರಿಸ್ಥಿತಿ ಬರೋ ಕಾರಣ ನೀನು. ನಯನೇನ್ ಯಾಕಂತ್ಯ? ಅಮ್ಮೋರೆ, ತಪ್ಪು ನಡೆದು ಹೋಗಿದೆ, ದೊಡ್ಡ ಮನ್ಸ್ ಮಾಡಿ ನನ್ ತಂಗಿನ ಕ್ಷಮಿಸ್ಬಿಡಿ ಅಮ್ಮ, ಅವಳ ಸಂಸಾರ ಚೆನ್ನಾಗಿರುತ್ತೆ. ಸುಮನ, ಅಮ್ಮೋರ ಹತ್ರ ಆಶೀರ್ವಾದ ತಗೋಬಾ. ನೂರು ವರ್ಷ ಕುಟುಂಬ ಸಮೇತ ಚೆನ್ನಾಗಿರಮ್ಮ. ಹೇಳು. ದೇವತೆ ಮಗನೇ ಅಂತ ಹೇಳ್ತಾರೆ. ಯಾರೊಬ್ರು ಕೂಡ ನಿಮ್ಮಮ್ಮನಿಂದಾಗಿ ತೊಂದರೆ ಆಗಿದೆ ಅಂತ ಹೇಳಿರೋರೇ ಇಲ್ಲ. ಅಂತ ಒಳ್ಳೆ ಮನ್ಸಿರೋ ನಮ್ಮಮ್ಮನ ಸಾಯಿಸಿದ್ದಾರೆ ಅಂದ್ರೆ ಅವ್ರದ್ದೆಂತ ಕಲ್ ಮನ್ಸಿರ್ಬೋದು ಅಂತ ಹೇಳು. ಇವ್ರೇನು ಹೊಸದಾಗಿ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತಿದಾರಲ್ಲ,
ಅವ್ರ ಅಮ್ಮನ್ನ ಯಾರೋ ಕೊಂದಿದ್ದಾರೆ ಅಂತ ಇಷ್ಟೊಂದು ನೋವು ಪಡ್ತಿದ್ದಾನೆ. ಅವರನ್ನ ಕೊಂದಿದ್ ನಾನೇ ಅಂತ ಗೊತ್ತಾದ್ರೆ? ಮೊದ್ಲೇ ಇವನು ಪ್ರಶಾಂತವಾಗಿರೋ ಅಗ್ನಿ ಪರ್ವತ, ಸತ್ಯ ಗೊತ್ತಾದ್ರೆ ಜ್ವಾಲಾಮುಖಿ ತರ ಸಿಡಿದ್ ಬಿಡ್ತಾನೆ. ಏನ್ ಮಾಮ್ ಬಂದ ಹಾಗೆ ಹೋಗ್ತಿದ್ರ? ನೀವೇನೋ ಮಾತಾಡ್ತಿದ್ರಲ್ವಾ ಕಂದ? ಪರವಾಗಿಲ್ಲ ಮಾಮ್, ಹೇಳಿ. ಕಂದ, ನೀವು ಲಕ್ಷ್ಮೀಪುರಕ್ಕೆ ಹೋಗ್ತಿದ್ದೀರಲ್ವಾ? ಹ್ಮ್, ಹೌದು ಮಾಮ್. ಅಮ್ಮನ್ ಫಿಂಗರ್ ಪ್ರಿಂಟ್ಸ್ ಆ ಮನೆಯಲ್ಲೇ ಸಿಗುತ್ತೆ ಅಂತ ಗಂಗಯ್ಯನೇ ಹೇಳ್ದ. ದೊಡ್ಡಮ್ಮ ದಸರಾ ಹಬ್ಬಕ್ಕೆ ಹೋಗೋಣ ಅಂತ ಹೇಳಿದ್ರು, ಸರಿ. ನಾವು ಮಾತ್ರ ಫಿಂಗರ್ ಪ್ರಿಂಟ್ಸ್ನ ಪರ್ಟಿಕ್ಯುಲರ್ ಆಗಿ ಹುಡುಕೋದಕ್ಕಂತಲೇ ಅಲ್ಲಿಗೆ ಹೋಗ್ತಿದ್ವಿ. ಕಂದ, ನಿನ್ ಕೋಪಕ್ಕೆ ನಿನ್ ಪ್ರಯತ್ನಕ್ಕೆ ಅರ್ಥ ಇದೆ. ಆದ್ರೆ ತಪ್ಪಿಸ್ಕೊಳ್ಳೋಕೋಸ್ಕರ ನಿನ್ ಹತ್ರ ಸುಳ್ಳು ಹೇಳಿರೋ ಗಂಗಯ್ಯನ್ ಮಾತುಗಳನ್ನ ನಂಬೋದ್ರಲ್ಲಿ ಅರ್ಥನೇ ಇಲ್ಲ. ನಾರ್ಮಲ್ ಆಗಿ ಹೇಳಿದಿದ್ರೆ ನಾನಂತೂ ನಂಬ್ತಿರ್ಲಿಲ್ಲ ಮಾಮ್. ಆದ್ರೆ ಸಾವು ಬದುಕಲ್ಲಿರುವಾಗ ಹೇಳ್ದ, ಸಾಯೋ ಟೈಮಲ್ಲಿ ಯಾರು ಸುಳ್ಳು ಹೇಳಲ್ಲ ಅಲ್ವಾ ಮಾಮ್? ನಿಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ದ ಅಂತ ಅವನು ನನ್ನ ಸಾಯಿಸೋದಕ್ಕೆ ಹೊರಟೆ. ಅಂಥದ್ರಲ್ಲಿ ಹೆತ್ತು ತಾಯಿನ ಅಷ್ಟು ಕ್ರೂರವಾಗಿ ಸಾಯಿಸಿರೋರನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ? ಪ್ರಾಣ ಹೋಗೋ ಸಮಯದಲ್ಲಿ ಅಮ್ಮ ಪಟ್ಟಿರೋ ಕಷ್ಟನ ಅವರು ನಾನು ತೋರಿಸ್ತೇ ಇರ್ತೀನ? ಕಂದ, ಒಂದ್ ಒಳ್ಳೆ ಕೆಲ್ಸದ ಮೇಲೆ ಊರ್ಗೆ ಹೋಗ್ತಾ ಇದೀಯ, ಒಂದ್ ಕಡೆ ಖುಷಿ ಆಗ್ತಾ ಇದೆ, ಇನ್ನೊಂದ್ ಕಡೆ ನೋವಾಗ್ತಾ ಇದೆ. ನೋವ್ಯಾಕೆ ಮಾಮ್? ಯಾಕೆ ಅಂತ ಕೇಳ್ತಿದ್ಯಲ್ಲ, ನಿನ್ನ ಒಂದ್ ದಿನ ನೋಡದೆ ಹೋದ್ರೆ ನಾನೇನೋ ಕಳ್ಕೊಂಡಿದ್ದೀನಿ ಅನ್ನೋ ಭಾವನೆ ಬರುತ್ತೆ. ಅಂತಾದ್ರಲ್ಲಿ ನೀನಲ್ಲಿ ಎಷ್ಟು ದಿನ ಇರ್ತೀಯೋ ಏನೋ, ಮತ್ತೆ ಅಷ್ಟು ದಿನ ನಿನ್ನ ನೋಡ್ದೇನೆ ಈ ಅಮ್ಮ ಇರ್ತಾಳೇನೋ. ನಿನ್ ಯೋಚನೆಯಲ್ಲೇ ನಾನೇನಾಗ್ಬಿಡ್ತೀನೋ ಏನೋ. ಸರಿ ಕಂದ, ಮನಸ್ಸಿಗೆ ಕಷ್ಟ ಅನ್ಸಿದ್ರು ನೀನ್ ಯಾವಾಗ ಬರ್ತೀಯಾ ಅಂತ ನಾನು ಕಾಯ್ತಾ ಇರ್ತೀನಿ. ಆದ್ರೂ ನನ್ಗೇನೋ ಭಯ, ನೀನಿಲ್ದೇ ಇರ್ತೀನ ಅಂತ. ಮಾಮ್, ನನ್ನ ನೋಡ್ದೆ ನೀವಿರಕ್ ಆಗಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ಒಂದ್ ಕೆಲ್ಸ ಮಾಡೋಣ. ಏನ್ ಕಂದ ಅದು? ಹೇಗಿದ್ರು ದಸರಾಗ್ ಹೋಗೋಣ ಅಂತ ದೊಡ್ಡಮ್ಮ ಹೇಳಿದಾರಲ್ಲ, ಅದಕ್ಕೆ ನಾವೆಲ್ಲರೂ ಲಕ್ಷ್ಮೀಪುರಕ್ಕೆ ಹೋಗೋಣ, ಆಯ್ತಾ? ಬೇಡ ಕಂದ, ಲಲಿತಾದೇವಿ ಅಕ್ಕ ನಿಮ್ಮನ್ನ ಬರಕ್ ಹೇಳಿದಾರಲ್ವಾ, ಮಧ್ಯದಲ್ಲಿ ನಾನ್ ಯಾಕೆ? ಪರವಾಗಿಲ್ಲ ಬಿಡಿ ಮಾಮ್, ನಾನ್ ದೊಡ್ಡಮ್ಮನ ಹತ್ರ ಮಾತಾಡ್ತೀನಿ ಬಿಡಿ, ನಿಮ್ಗೋಕೆನಾ? ಬೇಡ ಕಂದ, ಲಲಿತಾದೇವಿ ಅಕ್ಕ ಏನ್ ಅನ್ಕೋತಾರೋ ಏನೋ. ಮನ್ಸಿಗೆ ಕಷ್ಟ ಆದ್ರೂ ಸರಿ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗ್ ಬನ್ನಿ. ಅವ್ರೇನು ಅನ್ಕೊಳ್ಳೋದಿಲ್ಲ ಮಾಮ್, ನಾನ್ ಮಾತಾಡ್ತೀನಿ ಅಂತ ಹೇಳದ್ನಲ್ಲ. ಹ, ನೀವ್ ಬರ್ತಿದ್ದೀರಾ ಅಷ್ಟೇ. ನೀನ್ ಹೇಳದ್ಮೇಲೆ ನಾನು ಇಲ್ಲ ಅನ್ನಕ್ಕಾಗತ್ತ ಕಂದ? ಸರಿ, ನಿನ್ನಿಷ್ಟ. ನೀವು ಫಿಂಗರ್ ಪ್ರಿಂಟ್ಸ್ ಹುಡ್ಕೋ ಕೆಲ್ಸದಲ್ಲಿದ್ರೆ ಅದು ನಿಮ್ಗೆ ಸಿಗದೇ ಇರೋ ತರ ಮಾಡೋ ಕೆಲ್ಸದಲ್ಲಿ ನಾನಿರ್ತೀನಿ.